ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಸರ್ಕಾರ ಸಿದ್ಧ. ವಿಪಕ್ಷಗಳ ಪ್ರಶ್ನೆಗೆ ನಮ್ಮ ಹತ್ತಿರ ತಕ್ಕ ಉತ್ತರ ಇದೆ. ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಅಥಣಿ ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು, ಹಲವು ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಸಿಎಂ ಜೊತೆಗೆ ಪ್ರಸ್ತಾಪ ಮಾಡುತ್ತೇನೆ ಅಂದರು ಶಾಸಕ ಲಕ್ಷ್ಮಣ ಸವದಿ. ಬೆಳಗಾವಿಯಲ್ಲಿ ನಡೆಯಿತೊಂದು ಅಮಾನವೀಯ ಘಟನೆ. ಯುವಕ ಯುವತಿ ಓಡಿ ಹೋಗಿದ್ದಕ್ಕೆ ಯುವಕನ ತಾಯಿಗೆ ಥಳಿತ. 7 ಜನರನ್ನು ಬಂಧನ ಮಾಡಿದ್ದೇವೆ ಅಂದರು ಗೃಹ ಮಂತ್ರಿ ಪರಮೇಶ್ವರ್. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಸರ್ಕಾರಕ್ಕೆ ತಿಳಿಸುವುದರ ಜೊತೆಗೆ ಸಾರ್ವಜನಿಕರನ್ನು ಜಾಗೃತಗೊಳಿಸುವುದಕ್ಕಾಗಿ ಡಿಸೆಂಬರ್ 13ರಂದು BS ಯಡಿಯೂರಪ್ಪ ಮಾರ್ಗದಲ್ಲಿ ಬೃಹತ್ ಸಮಾವೇಶವನ್ನು ಕೈಗೊಳ್ಳಲಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ N. ರವಿಕುಮಾರ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಬರುವ ಡಿಸೆಂಬರ್ 13ರಂದು ಬೆಳಗಾವಿ ಯಡಿಯೂರಪ್ಪ ಮಾರ್ಗದಲ್ಲಿ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುವುದು ಅಂತ ವಿಧಾನ ಪರಿಷತ್ನ ಸದಸ್ಯ N. ರವಿಕುಮಾರ್ ಹೇಳಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಅವರು, ಸರ್ಕಾರಕ್ಕೆ ಬಾರುಕೋಲಿನ ಏಟು ನೀಡುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವರಾದ B. ಶ್ರೀರಾಮುಲು ಸೇರಿದಂತೆ 25,000 ಬಿಜೆಪಿ ಕಾರ್ಯಕರ್ತರು ಸೇರಿದ ಹಾಗೆ ಹಲವಾರು ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಬರ ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ರಾಜ್ಯ ಸರ್ಕಾರ ವಿಫಲವಾಗಿದೆ. 125 ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಬರಗಾಲ ಎದುರಾಗಿಲ್ಲ ಅಂತ ಸರ್ಕಾರ ಹೇಳುತ್ತದೆ. ಆದರೆ ಇಲ್ಲಿಯವರೆಗೂ 125 ಪರಿಹಾರವು ಬಿಡುಗಡೆ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ನಾವು ಆಗ್ರಹ ಪಡಿಸ್ತೇವೆ. 11,500 ಕೋಟಿ ರೂಪಾಯಿಯನ್ನು ಮತ್ತೆ ವಾಪಸ್ ಕೊಡಬೇಕು SC STಗಳಿಗೆ. ನಾವು ಸದನದಲ್ಲಿ ಮೊನ್ನೆ ವಿಧಾನ ಪರಿಷತ್ ಒಳಗೆ ಗಲಾಟೆ ಮಾಡಿದ್ದೇವೆ, ಬಾವಿಗಿಳಿದು ಹೋರಾಟ ಮಾಡಿದ್ದೇವೆ. ಅದೇ ಥರ 10,000 ಕೋಟಿ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ರೈತರಿಗೂ ಕೂಡ ಅನೌನ್ಸ್ಮೆಂಟ್ ಮಾಡಬೇಕು. ಡ್ರಾಟ್ಗೆ ನಿಮ್ಮ ಪ್ರಯಾರಿಟಿ ಯಾರು? ರೈತರ, ಬಡವರ, SC STಗಳ ಯಾರು ನಿಮ್ಮ ಪ್ರಯಾರಿಟಿ? ನಿಷ್ಕಾಳಜಿ, ಜೀರೋ. ನೋಡಿ, ನಮ್ಮ ಬಗ್ಗೆ, ನಮ್ಮ ರೈತರ ಕಾಳಜಿ ಬಗ್ಗೆ ಯಾರು ಕ್ವಶನ್ ಮಾಡೋಂಗಿಲ್ಲ. ಉದಾಹರಣೆಗೆ ರೈತರ ಬಜೆಟ್ ಮಾಡಿದ ನಮ್ಮ ಸರ್ಕಾರ, ರೈತರಿಗೆ ಕೇಂದ್ರ 6,000, ರಾಜ್ಯ 4,000, 4,000 ಕೊಡ್ತಾ ಇರೋದನ್ನು ಈ ಸರ್ಕಾರ ರದ್ದು ಮಾಡಿದೆ ರಾಜ್ಯದಲ್ಲಿ. ಅದನ್ನು ಅದನ್ನು ಕೂಡ ನಾವು ಸದನದಲ್ಲಿ ವಿಷಯ ತೆಗೆದುಕೊಳ್ತೇವೆ. ಈ ವಿಷಯ ತೆಗೆದುಕೊಂಡು ನಾವು ಹೋರಾಟಕ್ಕೆ ಇಳಿತೇವೆ. ಮಾಡ್ತೇವೆ, ನೀವು ನೋಡಿ ಮಾಡ್ತೇವೆ. ಗುಪ್ತಗಾಮಿಯಾಗಿ ಕೆಲಸ ನಡೀತಾ ಇದೆ, ನಾವು ಮಾಡ್ತೇವೆ. ಅದಕ್ಕೆ ಕಾಣಿಸಲ್ಲ ಗುಪ್ತಗಾಮಿನಿ ಅಂದ್ರೆ ಅದೇ. ಓಕೆ, ಮಾತಾಡ್ತೀವಿ, ಬರ್ತಾರೆ. ಅದು 9 ಹಳ್ಳಿಗಳಲ್ಲ, ಈ ವಿಷಯ ಎಲ್ಲ ತರಿಸ್ಕೊಂಡಿದ್ದೀವಿ. ಮಾತಾಡಿದ್ದೀನಿ, ನಮ್ಮ ದೊಡ್ಡಗೌಡರ ಜೊತೆನಲ್ಲಿ ಮಾತಾಡಿ ವಿಷಯ ಎಲ್ಲ ತರಿಸ್ಕೊಂಡಿದ್ದೀವಿ. ಅದಕ್ಕೆ ಸದನದಲ್ಲೂ ನಾವು ಕ್ವಶನ್ ರೈಸ್ ಮಾಡಿ ನಾವು ಮಾತಾಡ್ತೇವೆ, ಹೋರಾಟ ಮಾಡ್ತೇವೆ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ. ನಾವು ಮಾತಾಡಿದ್ದೀವಿ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ನಾವು ಆ ವಿಷಯ ತೆಗೆದುಕೊಳ್ತೇವೆ. ಧನ್ಯವಾದ. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅನಿಲ್ ಬೆನಕೆ, ಗ್ರಾಮೀಣ ಜಿಲ್ಲಾ ಘಟಕದ ಅಧ್ಯಕ್ಷ ಸಂಜಯ್ ಪಾಟೀಲ್ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಂಪೂರ್ಣವಾಗಿರುವಂಥ ಅವಕಾಶ ಇದೆ. ಈ ಬಾರಿಯ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇದಕ್ಕೆ ಕಾಲಾವಕಾಶ ಖಂಡಿತವಾಗಲೂ ಇದೆ. ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇವೆ. ವಿಪಕ್ಷಗಳ ಪ್ರಶ್ನೆಗಳಿಗೂ ಕೂಡ ಖಂಡಿತ ಉತ್ತರವನ್ನು ಕೊಡ್ತೀವಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತು ಯಾರೇ ಶಾಸಕರು ಚರ್ಚಿಸಿದರೂ ಅದಕ್ಕೆ ಸ್ಪಂದಿಸುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಸೋಮವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗ್ತಾ ಇದೆ. ಈ ಭಾಗದ ಸಮಸ್ಯೆಯ ಬಗ್ಗೆ ಯಾರೇ ಶಾಸಕರು ಚರ್ಚೆ ನಡೆಸಿದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಸಮಗ್ರ ಕರ್ನಾಟಕ ನಮ್ಮದು. ವಿಧಾನಸಭೆಯಲ್ಲಿ ಸಹಕಾರ ಕೊಡುವುದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪ್ರಸ್ತಾವನೆ ಬರಲಿ, ಖಂಡಿತವಾಗಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ನೋಡಿ, ಯಾರೇ ಶಾಸಕರು, ವಿರೋಧ ಪಾರ್ಟಿ ಇರಲಿ, ಆಡಳಿತ ಪಾರ್ಟಿ ಇರಲಿ, ಯಾರೇ ಆಗಲಿ, ಏನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಅವ್ರಿಗೆ ಸ್ಪಂದಿಸಲಿಕ್ಕೆ ಸಿದ್ಧವಾಗಿದೆ. ನಮ್ಮದು ಸಂಪೂರ್ಣ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ನಿಮ್ಮ ಕಿತ್ತೂರು ಕರ್ನಾಟಕ, ಹಳೆ ಕರ್ನಾಟಕ, ಮಧ್ಯಭಾಗ ಕರ್ನಾಟಕ, ನಮ್ಮದೆಲ್ಲ ಒಂದು ಸಮಗ್ರ ಕರ್ನಾಟಕ. ನಾವು ಈ ವಿಧಾನಸೌಧದಲ್ಲಿ ನಾವು ಎಲ್ಲ ಥರದ್ದು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅದು ಪ್ರಸ್ತಾವನೆ ಬರಲಿ, ಖಂಡಿತ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಅವ್ರ ಹತ್ರ ಮಾತಾಡಿ ನಾನು ಅದು ನಮ್ಮ ಲಾಂಡ್ರ ಪಾರ್ಲಿಮೆಂಟರಿ ಅಫೇರ್ಸ್ ಮತ್ತು ಸ್ಪೀಕರ್ ಅವ್ರು ಸೊತ್ತದು. ಅವ್ರ ಪಾರ್ಟಿ ವಿಚಾರ ಅವ್ರಿಗೆ ನಂಬೇಡ, ಅವ್ರ ಪಾರ್ಟಿ ವಿಚಾರ. ರಾಜಶೇಖರ್ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಒಂದು ಅಮಾನವೀಯ ಘಟನೆ ಸಂಭವಿಸಿದೆ. ಯುವಕ ಯುವತಿ ಓಡಿ ಹೋಗಿದ್ದಕ್ಕಾಗಿ ಯುವಕನ ತಾಯಿಯನ್ನು ಕಂಬಕ್ಕೆ ಕಟ್ಟಿ ಮನಸೋ ಇಚ್ಛೆ ಥಳಿಸಲಾಗಿದೆ. ಈ ಸಂಬಂಧವಾಗಿ ಗೃಹ ಮಂತ್ರಿ ಜಿ. ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿ ತಾಲೂಕಿನ ವಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈಗಾಗಲೇ 7 ಜನರನ್ನು ಬಂಧನ ಮಾಡಲಾಗಿದೆ. ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಸೋಮವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡ್ತಾ, ಮಹಿಳೆಯ ಹಲ್ಲೆ ಮಾಡಿದ ಘಟನಾ ಸ್ಥಳಕ್ಕೆ ಆಸ್ಪತ್ರೆಗೆ ದಾಖಲಾದ ಮಹಿಳೆಯನ್ನು ನೋಡುವುದಕ್ಕೆ ಹೊರಟಿರುವೆ. ಈಗಾಗಲೇ 7 ಜನರನ್ನು ಬಂಧನ ಮಾಡಲಾಗಿದೆ. ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟರು. ಆ ಘಟನೆ ನಡೆದಿದೆ. ಆ ಘಟನೆ ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಆ ಮಹಿಳೆ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ಅವ್ರನ್ನ 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಘಟನೆ ಅವನ ಹೆಸರೇನು ಸರ್? ಹೆಸರೇನು ಅವನು? ಒಬ್ಬ 24 ವರ್ಷದ ಒಬ್ಬ ಅಶೋಕ್ ನಾಯಕ್ ಅಂತೇಳಿ ಒಬ್ಬ ಯುವಕ, ಅವನು ಪ್ರಿಯಾಂಕ್ ಅಂತಕ್ಕಂಥ ಒಂದು ಹುಡುಗಿಯನ್ನು ಲವ್ ಮಾಡಿ ಅವರಿಬ್ಬರು ಓಡೋಗಿದ್ದಾರೆ. ಓಡೋದ ಮೇಲೆ ಅವರ ಹುಡುಗಿ ಕಡೆಯವರು ಆ ಹುಡುಗನ ಮನೆಗೆ ಹೋಗಿ, ಆ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಅವ್ರ ತಾಯಿ ಇರ್ತಾರೆ. ಆ ತಾಯಿಗೆ ಹೊರಗಡೆ ಎಳ್ಕೊಂಡು ಬಂದು ಅವರಿಗೆಲ್ಲ ವಿವಸ್ತ್ರ ಮಾಡಿ ಅವ್ರನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ. ಅದು ಗೊತ್ತಾದ ತಕ್ಷಣ ನಮ್ಮ ಪೊಲೀಸ್ನವರು ಹೋಗಿ, ಸಬ್ ಇನ್ಸ್ಪೆಕ್ಟ್ರ್ ಹೋಗಿ ಅವರಿಗೆ ಬಟ್ಟೆ ಎಲ್ಲ ಕೊಟ್ಟು ಅವ್ರನ್ನ ಬಿಡಿಸಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಈಗ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಇದಕ್ಕೆ ಈಗ ಏನು ಸಂಬಂಧಪಟ್ಟವ್ರನ್ನ ಈಗಾಗಲೇ 7 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಇವತ್ತು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಜೊತೆಗೆ ಅವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಅದನ್ನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಅವರ ಏನೋ ಫೋನ್ಗಳು ಅವೆಲ್ಲ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಿದ ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ಯಾವ ರೀತಿ ಕ್ರಮ ತಗೋಬೇಕು ತಗೊಳ್ತೀವಿ. ನೋಡಿ, ರಾಜ್ಯದಲ್ಲಿ ಯಾರು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರು ಯಾರೇ ಆಗಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಸ್ವಾಭಾವಿಕ. ಅದು ಒಂದು ವೇಳೆ ಆ ರೀತಿ ಅವರಿಗಿದ್ರೆ ಅವರ ಕಾರ್ಯಕರ್ತರಿಗೆ ಹೇಳಬೇಕು, ನೀವು ಯಾರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಡ್ರಪ್ಪ ಅಂತ ಅವರು ಹೇಳಿ, ಆಗ ನಿಲ್ಲುತ್ತೆ ಅದು. ಥ್ಯಾಂಕ್ ಯು. ರಾಜಶೇಖರ್ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಫೋಟೋದೊಂದು ಬ್ರೇಕ್. ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಸರ್ಕಾರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧವಿದೆ ಅಂತ ಈಗಾಗಲೇ ಹೇಳಿದ್ದೇವೆ. ಅದರಂತೆ ವಿಪಕ್ಷಗಳು ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಯನ್ನು ಕೇಳಿದರೂ ಕೂಡ ಅದಕ್ಕೆ ತಕ್ಕದಾಗಿರುವಂಥ ಉತ್ತರವನ್ನು ಕೊಡೋದಕ್ಕೆ, ಸೂಕ್ತವಾಗಿರುವಂಥ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿರೋಧ ಪಕ್ಷಗಳು ಯಾವುದೇ ವಿಚಾರ ಎತ್ತಿದರೂ ಕೂಡ ಉತ್ತರ ಕೊಡುವುದಕ್ಕೆ ಸರ್ಕಾರ ಸಿದ್ಧವಿದೆ, ಯಾವುದನ್ನು ವಿಳಂಬ ಅಥವಾ ಕಾಲಹರಣ ಮಾಡುವುದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಇತ್ತೀಚಿನವರೆಗೂ ಬರಗಾಲದ ಚರ್ಚೆ ಆಯಿತು, ಇವತ್ತು ಇದಕ್ಕೆ ಉತ್ತರವನ್ನು ಕೊಡುತ್ತೇವೆ, ಈಗಾಗಲೇ ಪ್ರಸ್ತಾಪವಾಗಿರುವ ಬಗ್ಗೆ ಉತ್ತರವನ್ನು ನೀಡುತ್ತೇವೆ ಅಂತ ಮಾಧ್ಯಮಗಳಿಗೆ ತಿಳಿಸಿದರು. ನಾವು ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ. ಸರ್ಕಾರ ಯಾವುದೇ ವಿಚಾರ ಎತ್ತಿದರೂ ಕೂಡ, ಯಾವುದೇ ಸಮಸ್ಯೆ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ತಯಾರಾಗಿದೆ. ನಾವು ಯಾವುದೂ ಕೂಡ ವಿಳಂಬ ಮಾಡೋದಾಗಲಿ ಅಥವಾ ಕಾಲಹರಣ ಮಾಡೋದಾಗಲಿ ಮಾಡಲ್ಲ. ಇವತ್ತಿನವರೆಗೆ ಬರಗಾಲದ ಚರ್ಚೆ ಆಯಿತು, ಇವತ್ತು ಉತ್ತರ ಕೊಡ್ತಾ ಇದ್ದೀವಿ. ನಾಳೆಯಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಸಬ್ಜೆಕ್ಟ್ ಅದು ಇಂಟ್ರೊಡ್ಯೂಸ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ ನಾವು. ಯಾರು ಅವ್ರಿಗೆ ಯಾವತ್ತೂ ಬಿಜೆಪಿ ಅವ್ರ ಸಮನ್ವಯ ಇಲ್ವೇ ಇಲ್ಲ. ಸಿ ಅವ್ರು ಬಂದಿರೋದೇ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದವರು. ಅದಾದಮೇಲೆ ಸೋತಿದ್ದಾರೆ, ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಅದಾದಮೇಲೆ ಸಮನ್ವಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ. ಅಲ್ಲಿ ಎರಡು ಗುಂಪು ಮೂರು ಗುಂಪುಗಳಿದ್ದಾವೆ. ಸರ್ಕಾರ ಇಡೀ ರಾಜ್ಯದಲ್ಲಿದೆ, ಬರೀ ಬೆಳಗಾವಿನಲ್ಲೇ ಇಲ್ಲ. ಸರ್ಕಾರ ಅಂತಂದರೆ ಇಡೀ ರಾಜ್ಯಕ್ಕೆ, ಬರೀ ಬೆಳಗಾಂಗಲ್ಲ. ಗೊತ್ತಾಯ್ತಾ? ಅದು ಏನೇ ಅಫೆನ್ಸ್ ಆಗಿದ್ರೂ ಕೂಡ ಅಫೆನ್ಸ್ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ನಾಯಕರ ಮನವಿಗೆ ನೀವು ಜಾರಿ ಅನ್ನಿಲ್ಲ ಅಂತೆ, ಅದಕ್ಕೋಸ್ಕರ ಅವರು 13 ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾರೆ. ನಾನು ಅವರ ಲೀಡರ್ಗಳಿಗೆ ಹೇಳಿದ್ದೀನಿ, ಅಸೆಂಬ್ಲಿ ಆದಮೇಲೆ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಅಸೆಂಬ್ಲಿ ಮುಗಿದ ಮೇಲೆ ಬೆಂಗಳೂರಿನಲ್ಲಿ ಕರೆದು ಮಾತಾಡಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಸಮಯ ಇರೋದಿಲ್ಲರಿ, ನೀನೇ ಅವ್ರ ಪರವಾಗಿ ಮಾತಾಡಿದ್ರೆ ಹೆಂಗೆ? ನಾನು ಆ ಲೀಡರ್ಗಳ ಜೊತೆ, ಪಂಚಮಸಾಲಿ ಲೀಡರ್ಗಳ ಜೊತೆ, ಸ್ವಾಮೀಜಿ ಜೊತೆಲೂ ಮಾತಾಡಿದ್ದೀನಿ. ಅದು ಸ್ಪೀಕರ್ಗೆ ಸಂಬಂಧಪಟ್ಟದ್ದು, ಸ್ಪೀಕರ್ಗೆ ಸಂಬಂಧಪಟ್ಟದ್ದು. बीजेपी जे डी एस पाप मिली मिली अंत ओदाड़े नीर तक मीन ओदाड़वल हंग ओदाड़ता भ्रमालोकदल ರಾಜಶೇಖರ್ ಹಿರೇಮಠ ಕನ್ನಡ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಧೀರಜ್ ಸಾಹು ಅವರನ್ನು ತಕ್ಷಣವೇ ಬಂಧಿಸಬೇಕು, ಅವರನ್ನು ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಬಿಜೆಪಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿತು. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಜಾರ್ಖಂಡ್ ರಾಜ್ಯದ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಧೀರಜ್ ಸಾಹು ಅವರನ್ನು ತಕ್ಷಣ ರಾಜ್ಯಸಭಾ ಸದಸ್ಯತ್ವದಿಂದ ವಜಾಗೊಳಿಸಿ ಅವರನ್ನು ಬಂಧನ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ಚನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟರು. ಭಾರತ ದೇಶ ಎಂದೆಂದೂ ಕಂಡು ಅರಿಯದ ಸುಮಾರು 400 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಜಾರ್ಖಂಡ್ ರಾಜ್ಯದ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಧೀರಜ್ ಸಾಹು ಅವರನ್ನು ತಲುಪಿದೆ. ತಕ್ಷಣ ರಾಜ್ಯಸಭಾ ಸದಸ್ಯತ್ವದಿಂದ ವಜಾಗೊಳಿಸಿ ಅವರನ್ನು ಬಂಧನ ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನು ಒದಗಿಸಬೇಕು ಅಂತ ಮನವಿಯಲ್ಲಿ ವಿನಂತಿಸಿದ್ದಾರೆ. जनता पार्टी बेळगावी महानगर जिले अध्यक्षर अनिल बेंके अवरे ग्रामांतरद अध्यक्षर संजय पाटील रे इवत्तु एरडु संघटना जिल्लेगळिंद ओंदु प्रतिभटना मेरवणिगेयन्न नावु माड्ता इद्दीवि. इडी देश कंडरियदंत ओंदु करप्शन झारखंडद राज्यसभा सदस्यरागिरुवंत दीपक शाह धीरज साहू बिजनेस एस्टाब्लिशमेंट मेले इनकम टैक्स रेड आदाग हार्ड कैश 200 कोटि संग्रह माडिरुवंतद्दु सिक्किरुवंतद्दु 200 कोटिगे अदु सीमितवागिल्ल. स्टिल काउंटिंग इज गोइंग ऑन. ಅದು ಎಲ್ಲಿಗೆ ಹೋಗಿ ಹತ್ತುತ್ತೆ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಭ್ರಷ್ಟಾಚಾರ ಜನರ ಮುಂದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ತಂದಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್. ಆ ರೀತಿಯಾದಂತ ಒಬ್ಬ ರಾಜ್ಯಸಭಾ ಸದಸ್ಯನ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇವರು ಎಷ್ಟೊಂದು ಭ್ರಷ್ಟಾಚಾರ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆಯನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಇವತ್ತು ಬೆಳಗಾವಿ ಮಹಾನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಈ ಒಂದು ಭ್ರಷ್ಟಾಚಾರವನ್ನು ಖಂಡಿಸಿ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇವಾಗ ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ. ಏನು ನೈತಿಕತೆ ಇದೆ ಸರ್ ಬಿಜೆಪಿಗೆ? ಮಹಾರಾಷ್ಟ್ರದಲ್ಲಿ ನಿಮ್ಮ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವ್ರನ್ನ ನೀವು ತಗೋತೀರಿ. ಎಲ್ಲ ಕಡೆ ಆರೋಪಗಳು ಇರುವಂಥವ್ರು, ಶಿಕ್ಷೆ ಅನುಭವಿಸಿದಂಥವ್ರು ಮೊದಲು ಇವತ್ತು ಸಿಕ್ಕಿರೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಯಾವುದು ನಿರಾಧಾರವಾಗಿದೆ, ಅದರ ಬಗ್ಗೆ ಯಾವುದೇ ಪುರಾವೆನೇ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡುವಂಥದ್ದು ಬೇಡ. ಇವತ್ತು ಇಡೀ ದೇಶ 200 ಕೋಟಿಗಿಂತ ಹೆಚ್ಚು ಹಣವನ್ನು ಒಂದೇ ಕಡೆ ಸಂಗ್ರಹ ಮಾಡಿರುವಂಥದ್ದು. ಅದು ಬೆಂಗಳೂರದಲ್ಲಿಯೂ ಸಹ ನಡೀತು, ಇವತ್ತು ಒಡಿಸ್ಸಾದಲ್ಲಿ ನಡೀತಾ ಇದೆ. ಎಲ್ಲ ಕಡೆಯೂ ಹಣವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಇಷ್ಟು ವರ್ಷಗಳ ಕಾಲ ಭಾರತ ದೇಶವನ್ನು ಆಳಿದರೂ ಒಂದು ಕರಪ್ಷನ್ ಚಾರ್ಜ್ ಇಲ್ಲ. ನಮ್ಮ ನೈತಿಕತೆಯನ್ನು ಕೇಳುವಂಥ ಯಾವುದೇ ನೈತಿಕತೆ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಉಳಿದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾವು ಈಗ ಡಿಸಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿಯ ಹಲವು ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಥಣಿ ತಾಲೂಕನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಈ ಸಂಬಂಧವಾಗಿ ನನ್ನ ಸಂಪೂರ್ಣವಾಗಿರುವಂಥ ಬೆಂಬಲವಿದೆ, ಅದೂ ಅಲ್ಲದೆ ಅಥಣಿ ಭಾಗದ ಎಲ್ಲ ಶಾಸಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಅಂತ ಮಾಜಿ ಸಚಿವ ಮತ್ತು ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಕೊನೆಯ ತಾಲೂಕು ಅಥಣಿ. ಆಡಳಿತವನ್ನು ಇನ್ನಷ್ಟು ಜನರ ಸಮೀಪ ತರುವುದಕ್ಕೆ ಅಥಣಿ ಜಿಲ್ಲೆ ಆಗಬೇಕು. ಈ ಕುರಿತು ನಾನು ಸದನದಲ್ಲಿ ಸರ್ಕಾರ ಗಮನವನ್ನು ಸೆಳೆಯುತ್ತೇನೆ. ಜೊತೆಗೆ ಅಥಣಿ ಸುತ್ತಮುತ್ತಲಿನ ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ ಅಂತ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅಥಣಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡ ಅಥಣಿ ಬಂದ್ನಲ್ಲಿ ಅವರು ಭಾಗವಹಿಸಿದರು. ನಂತರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಥಣಿ ಜಿಲ್ಲಾ ಕೇಂದ್ರಕ್ಕಾಗಿ ಸುತ್ತಮುತ್ತಲಿನ ಶಾಸಕರು ಕೂಡ ಸದನದಲ್ಲಿ ಧ್ವನಿ ಎತ್ತುತ್ತಾರೆ. ಈ ಭಾಗದ ಜನರ ಭಾವನೆಯನ್ನು ಸಿಎಂ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಅವರ ಜೊತೆಗೆ ಪ್ರಸ್ತಾಪವನ್ನು ಮಾಡುತ್ತೇನೆ ಅಂತ ಹೇಳಿದರು. ಅಥಣಿ ಸುತ್ತಮುತ್ತ ಇರತಕ್ಕಂತ ಅನೇಕ ಜನರ ಒಂದು ಬಯಕೆ ಏನಂದ್ರೆ ಬೆಳಗಾವಿ ಅಖಂಡ ಜಿಲ್ಲೆ ಮುಂದುವರಿಬೇಕು. ಅಲ್ಲಿ ಎಂಇಎಸ್ದ ಪ್ರಭಾವ ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲೆ ಮೇಲೆ ಬೀಳಬಾರದು. ಯಾಕಂತಂದರೆ ಈಗಾಗಲೇ ಸುವರ್ಣಸೌಧ ಕಟ್ಟಿದೆ, ಎರಡನೇ ರಾಜಧಾನಿ ಅಂತ ಹೇಳಿ ಈಗಾಗಲೇ ಭಾಳಷ್ಟು ಜನರಲ್ಲಿ ಭಾವನೆಯಲ್ಲಿದೆ. ಅದರಿಂದ ಆ ಅಖಂಡ ಜಿಲ್ಲೆ ಮುಂದುವರಿಬೇಕು. ಈ ದೂರ ಹೋಗ್ತಕ್ಕಂಥ ನಮಗೆ ಅಥಣಿ ತಾಲೂಕು ಮತ್ತು ರಾಯಬಾಗ್ ತಾಲೂಕು, ಕಾಗವಾಡ ತಾಲೂಕು ಇವೆರಡೂ ಸುಮಾರು ನಮ್ಮ ಅಥಣಿಯಿಂದ 200 ಕಿಲೋಮೀಟರ್ವರೆಗೆ ಬೆಳಗಾವಿಗೆ ಹೋಗಬೇಕಾಗುತ್ತೆ. ಅದರಿಂದ ಈ ಭಾವನೆಯನ್ನು ತಪ್ಪಿಸಬೇಕು ಅಂತ ತಿಳ್ಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಸೇರಿಕೊಂಡು ಅಖಂಡ ಜಿಲ್ಲೆ ಮುಂದುವರಿಸ್ರಿ, ಅಥಣಿಯನ್ನು ಪ್ರತ್ಯೇಕ ದಂಡಿಗಿರ್ತಕ್ಕಂಥ ಜಿಲ್ಲೆಯನ್ನು ಮಾಡಿ 6 ಕ್ಷೇತ್ರಗಳನ್ನು ಇದರಲ್ಲಿ ಜೋಡಣೆ ಮಾಡಿ ಇದನ್ನು ಜಿಲ್ಲೆ ಮಾಡಿದರೆ ಅಖಂಡ ಜಿಲ್ಲೆಯೂ ಅದು ಮುಂದುವರಿಯುತ್ತೆ. ಮತ್ತು ಈ ಭಾಗದ ಆಡಳಿತ ನಮ್ಮ ಯಂತ್ರ ಏನು ದೂರದಲ್ಲಿದೆ ಅದು ಆಡಳಿತ ಯಂತ್ರ ಸಮೀಪಕ್ಕೆ ಬಂದಂಗೆ ಆಗುತ್ತೆ. ಈ 4 ಕ್ಷೇತ್ರ ಮತ್ತು ಪಕ್ಕದ 2 ಕ್ಷೇತ್ರಗಳನ್ನು ಸೇರ್ಪಡೆ ಆದದ್ದಾದರೆ ಅವರಿಗೆ ಕೂಡ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ 70, 75, 80 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಅಥಣಿ ಮಧ್ಯದಲ್ಲಿ ಇವತ್ತು ಒಟ್ಟು 35 ಕಿಲೋಮೀಟ್ರ್ ಸರೌಂಡಿಂಗ್ದಲ್ಲಿ 40 ಕಿಲೋಮೀಟ್ರ್ ಒಳಗೊಂಡಿರ್ತಕ್ಕಂಥ ಒಂದು ತಾಲೂಕು ಜಿಲ್ಲೆ ಆಗುತ್ತೆ. ಇದು ಈ ಜಿಲ್ಲೆಯನ್ನು ಮಾಡಬೇಕು ಅಂಥೇಳಿ ಅನೇಕ ಹೋರಾಟಗಾರರು ಇವತ್ತು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಹೋರಾಟವನ್ನು ಮತ್ತು ಅಥಣಿ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಭಾಗದ ಶಾಸಕನಾಗಿ ನನಗೆ ಅವರು ಆಹ್ವಾನ ಕೊಟ್ಟು ನಮ್ಮ ಮನವಿಯನ್ನು ನೀವು ಸ್ವೀಕಾರ ಮಾಡಬೇಕು, ನಮ್ಮ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ನನಗೆ ಆಗ್ರಹ ಮಾಡಿದಾಗ ಇವತ್ತು ನಾನು ಬಂದು ಅವರ ಒಂದು ಮನವಿಯನ್ನು ತಗೊಂಡು ಈ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಈಗ ಅಥಣಿ ಜಿಲ್ಲೆಯ ವಿಚಾರವಾಗಿ ಅಧಿವೇಶನದಲ್ಲಿ ನೀವು ಧ್ವನಿ ಎತ್ತೀರ, ಖಂಡಿತವಾಗಿಯೂ ಈ ಭಾಗದ ಜನರ ಭಾವನೆ ಏನಿದೆ ಅದನ್ನು ಸರ್ಕಾರದ ಗಮನಕ್ಕೂ ತರ್ತೀನಿ. ಮುಖ್ಯಮಂತ್ರಿಗಳು ಖುದ್ದಾಗಿ ಭೇಟಿಯಾಗಿಯೂ ಕೂಡ ನಾನು ಬರವಣಿಗೆ ಮಾಡ್ತೀನಿ. ಈಗಾಗಲೇ ಅನೇಕ ಶಾಸಕರ ಜೊತೆಗೆ ನಾನು ಸಂಪರ್ಕವನ್ನು ಮಾಡಿದ್ದೀವಿ. ಅಥಣಿಯಲ್ಲಿ ಜನರ ಹಿಂಗೆ ವಿಚಾರ ಇದೆ, ನಿಮ್ಮ ಆಲೋಚನೆ ಏನು ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ಸರಿಯಾದ ಒಂದು ಆಲೋಚನೆ ಇದೆ ಆ ಭಾಗದ ಜನರದು, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಒಂದು ಸರ್ಕಾರ ನಿಮ್ಮದೇ ಇದೆ, ಮಾಡಬೇಕಂದ್ರೆ ನಿಮ್ಗೆ ಅಷ್ಟು ಕಷ್ಟದ ಕೆಲಸ ಅಲ್ಲ. ಇನ್ನೊಂದು ಚಿಕ್ಕೋಡಿ ಮತ್ತು ಗೋಕಾಕನ್ನು ಕೂಡ ಜಿಲ್ಲೆ ಮಾಡಬೇಕನ್ನೋ ಒಂದು ಬೇಡಿಕೆ. ನೋಡಿ, ಈ ಭಾಗದ ಜನ ಆಲೋಚನೆ ಮಾಡಿದ್ದೇನೆಂದರೆ ಚಿಕ್ಕೋಡಿ ಮಾಡಬೇಕು ಅಂತ ಒಂದು ಕೂಗೆದ್ದಾಗ ಗೋಕಾಕ್ ಆಗಲಿ ಅಂತ ಅವ್ರು ಮಾಡ್ತಾರೆ, ಅವೆರಡೂ ಕೂಗೆದ್ದಾಗ ಬೈಲೊಂಗಲ್ ಮಾಡಿರಿ ಅಂತ ಹೇಳ್ತಿರ್ತಾರೆ. ಈ ಗಂಡ ಹೆಂಡರ ಮಧ್ಯದಲ್ಲಿ ಕೂಸು ಬಡವಾಯಿತು ಅಂಥೇಳಿ ನಾವು ದಂಡಿಗಿರ್ತಕ್ಕಂಥ ಜನರಿಗೆ ಇದು ನಮಗೆ ಅನ್ಯಾಯ ಆಗ್ತಾಯಿದೆ. ಅದರಿಂದ ನೀವು ಅಖಂಡ ಜಿಲ್ಲೆ ಮುಂದುವರಿಸ್ರಿ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಜಿಲ್ಲೆ ಮಾಡಿರಿ ಅಂತಕ್ಕಂಥ ಭಾವನೆ ಈ ಭಾಗದ ಜನರದಿದೆ. ಬೆಳಗಾವಿ ಜಿಲ್ಲಾ ವಿಭಾಗ ವಿಚಾರದಲ್ಲಿ ರಾಜಕೀಯ ವಿರಾಟಗಳು ನಡೀತಾ ಇದ್ದಾವೆ. ಯಾವುದೇ ರಾಜಕೀಯ ವಿರಾಟಗಳೂ ಇಲ್ಲ, ಇದರಲ್ಲಿ ಯಾವುದೇ ಇಲ್ಲ. ಜನರ ಹಿತಕ್ಕಾಗಿ ಆಡಳಿತ ಯಂತ್ರವನ್ನು ಸಮೀಪದಲ್ಲಿ ಜನರ ಪಕ್ಕಕ್ಕೆ ಒಯ್ಯಬೇಕು ಅನ್ನೋವಂಥ ಆಲೋಚನೆ ಇದೆ. ಸರಿ, ಯಾಕಂದರೆ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ ಮಾಡ್ಬೇಕಂತ ಒಲವು ತೋರಿಸ್ತಾರೆ, ನೀವು ಅಥಣಿ ಅಂತ ಹೇಳ್ತಾ ಇದ್ರಿ. ಹೀಗಾಗಿ ಎಲ್ಲಾದರೂ ರಾಜಕೀಯ ಏನಾದರೂ ವೈಮನಸ್ಸುಗಳಿದಾವೆ ಅಂತ. ಈಗ ನೀವು ಅಥಣಿಯವರೋ ಅಥವಾ ಗೋಕಾಕ್ದವರು? ನೀವು ಎಲ್ಲಿಯವರು? ಅಥಣಿಯವರು. ನಿಮ್ಮ ಭಾವನೆ ಏನಿದೆ? ಅಥಣಿ ಆಗಬೇಕು. ನನ್ನ ಭಾವನೆನೂ ಅದೇ. ಜನರ ಪ್ರಶ್ನೆ ಆಗಿದೆ, ಜನರ ಪ್ರಶ್ನೆ ಆಗಿದೆ. ಆ ರೀತಿ ಹೇಳ್ತಾರೆ ಒಬ್ರು, ಈ ರೀತಿ ಹೇಳ್ತಾ ಇದ್ದಾರೆ. ತಿಕ್ಕಾಟದಲ್ಲಿ ನಮ್ಮ ಜಿಲ್ಲೆ ಆಗುತ್ತಾ ಇಲ್ವಾ, ಅಭಿವೃದ್ಧಿ ಆಗುತ್ತಾ ಇಲ್ಲ ಅಂತ ಯಾರಾದರೂ ಏನಾದರೂ ಅಂದ್ಕೊಳ್ಳಿ. ಈ ಭಾಗದ ಜನರ ಬಯಕೆ ಏನಿದೆ ನಾನು ಈ ಭಾಗದ ಜನಪ್ರತಿನಿಧಿಯಾಗಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತೀನಿ. ಅವೆರಡೂ ಜಿಲ್ಲೆ ಆದರೂ ನಂದೇನು ತಕರಾರಿಲ್ಲ. ಆದರೆ ಅಥಣಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಜನರ ಬೇಡಿಕೆ ಏನಿದೆಯೋ ಆ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಜನರ ಪರವಾಗಿ ನಾನು ಧ್ವನಿ ಎತ್ತಕ್ಕಂಥ ನನ್ನ ಜವಾಬ್ದಾರಿ, ನಾನು ಕರ್ತವ್ಯ. ಕೊನೆ ಪ್ರಶ್ನೆ, ಈ ಭಾಗದ ಜನತೆ ಹೇಳ್ತಾರೆ ಗಟ್ಟಿಯಾಗಿ ಸದನದಲ್ಲಿ ಲಕ್ಷ್ಮಣ ಸವದಿ ಅವರು ಧ್ವನಿ ಎತ್ತಲಿ ನಮ್ಮ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ನಾನು ಯಾವಾಗಾದ್ರೂ ಸೊಟ್ಟಾಗಿ ಧ್ವನಿ ಎತ್ತೇ ಇಲ್ಲ, ಯಾವಾಗ ಎತ್ತರೂ ಗಟ್ಟಿಯಾಗಿ ಎತ್ತಿದ್ದೆ. ಸಂತೋಷ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಅಥಣಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. ಹೋಟೆಲ್ ಆದರ್ಶ್ ಪ್ಯಾಲೇಸ್ लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल, होटल आदर्श पैलेस, लिंगराज कॉलेज के पास, कॉलेज रोड, बेलगाव। प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच को तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो। अमरकॉन कर्टन एंड फर्निशिंग यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ब्रेक बಳಿಕ ಮತ್ತೆ स्वागत। महिला ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಂತೋಷ್ ಕಾಂಬಳೆ ಅವರು ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದ 29 ಅಂಗನವಾಡಿ ಶಾಲೆಗಳಿಗೆ ಭೇಟಿ ನೀಡಿ ಸೂಕ್ತ ಸಮಯದಲ್ಲಿ ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನು, ಆಹಾರ ಧಾನ್ಯಗಳನ್ನು ಶೀಘ್ರವೇ ವಿತರಿಸಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು। ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದ 29 ಅಂಗನವಾಡಿಗಳಲ್ಲಿ ಆಹಾರ ಪದಾರ್ಥಗಳನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಹಂಚಿಕೆ ಆಗುತ್ತಿಲ್ಲ ಅನ್ನುವ ಸಾರ್ವಜನಿಕ ಆರೋಪದ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನೆ ಸಂತೋಷ್ ಕಾಂಬಳೆ ಮುಗಳಕೋಡ ಪಟ್ಟಣದ ಅಂಗನವಾಡಿ ಸಂಖ್ಯೆ 3ಕ್ಕೆ ಇವತ್ತು ಭೇಟಿ ನೀಡಿದರು। ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿ ಮುಗಳಕೋಡ ಪಟ್ಟಣದ 29 ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು, ಸಮಯಕ್ಕೆ ಆಹಾರ ವಿತರಣೆ ಮಾಡಬೇಕು, ಇಲಾಖೆಯಿಂದ ಸರಬರಾಜು ಆಗುವ ಆಹಾರ ಧಾನ್ಯವನ್ನು ಆಯಾ ಅಂಗನವಾಡಿಗಳಲ್ಲಿಯೇ ಸಂಗ್ರಹಣೆ ಮಾಡಬೇಕು ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು। ಈ 3ನೇ ನಂಬರ್ ಅಂಗನವಾಡಿಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳಿದರು ಹೆಣ್ಮಕ್ಳು। ಇವತ್ತು ರಾಯಬಾಗ್ CDP ಅವರು ಭೇಟಿ ಕೊಟ್ಟರು, ಏನೇನು ಪ್ರೋಗ್ರೆಸ್ ನಡೀತು? ಪ್ರೋಗ್ರೆಸ್ ಅಂದ್ರೆ ನಮ್ಮ ವಾರ್ಡ್ನಾಗ ರೀ ನಮ್ಗೆ ಹೆಲ್ಪರ್ದೊಂದು ಪ್ರಾಬ್ಲಮ್ ಇತ್ತು ರೀ, ಅದನ್ನು ಅವರ ಡಾಕ್ಯುಮೆಂಟ್ಸ ಕಳಿಸಿದ್ವಿ ಅಂತ ಹೇಳ್ಯಾರು। ಮತ್ತು ಅದ್ರ ತಕ್ಕ ನಾವು ನಾಳೆ ಇನ್ನೊಂದು ವಾರ ನಮ್ಗೆ ಟೈಮ್ ಕೊಟ್ಟಾರು, ಅದ್ರೊಳಗೆ ಆರ್ಡರ್ ಮಾಡಿ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಯಾರು। ಮತ್ತು ಇಲ್ಲೇನು ಸ್ಥಳೀಯವಾಗಿ ಏನು ಸಮಸ್ಯೆ? ಸ್ಥಳೀಯ ಅಂದ್ರೆ ಸ್ವಲ್ಪ ಸಮಸ್ಯೆ ಇದ್ದವ್ರೆ, ರೇಷನ್ದ ಇದನ್ನದು ಅದು ಕ್ಲಿಯರ್ ಮಾಡಿ ಕೊಟ್ಟಾರು। ಆಮೇಲೆ ನಮ್ಮ ವಾರ್ಡ್ನಾಗ ಇನ್ನೊಂದು ಅಂಗನವಾಡಿ ಬರ್ತೈತಿ ಒಳಗೆ, ಆ ವಾರ್ಡ್ದಾಗ ಒಂದು ಸ್ವಲ್ಪ ಇವ್ರದ ಟೀಚರ್ದೇ ಪ್ರಾಬ್ಲಮ್ ಇತ್ತು ರೀ, ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ। ಈಗ ಅಂಗನವಾಡಿ ಕಟ್ಟಡ ಬಗ್ಗೆ ಏನು ಹೇಳಿದರು? ಅಂಗನವಾಡಿ ಒಳಗೆ ಅಂದ್ರೆ ಅದನ್ನ ಪ್ರಸ್ತಾಪನೆ ಕಳಿಸ್ಯಾರತ್ತ ರೀ, ಅದು ಇನ್ನೊಂದು ಸ್ವಲ್ಪ ದಿನ ಹೋಗ್ತೈತೆ ಅಂತ ಹೇಳ್ಯಾರ। ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣ ಹಾಗೂ ಹೆಲ್ಪರ್ದು ಎಷ್ಟು ದಿವಸದಾಗ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರು ಸಾಹೇಬ್ರು? ಇದು ಹೆಲ್ಪರ್ದಂತೂ ಒಂದು ವಾರದಾಗ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರೀ, ಅದ ಕಟ್ಟಡದ ಒಂದು ಸ್ವಲ್ಪ ಟೈಮ್ ಹೇಳ್ಯಾರೀ। ಆಗದೆ ಇದ್ದರೆ ಹೆಲ್ಪರ್ ತೊಗೊಳ್ದು ಒಂದು ವಾರದಾಗ ಆಗದೆ ಇದ್ರೆ ನಾವು ಹೋರಾಟ ಕೊಂಡಿರ್ತೀವಿ ಅಂತ ಅವರಿಗೆ ಇದು ಮಾಡಿದ್ದೀವಿ, ಮನವರಿಕೆ ಮಾಡಿದ್ದೀವಿ। ತಮ್ಮ ಹೆಸರು? ರಾಜಶೇಖರ್ ನಾಯ್ಕ ಪುರಸಭೆ ಸದಸ್ಯರು ಈ ವಾರ್ಡ್ನ ಸದಸ್ಯರು. ಈ ಸಂದರ್ಭದಲ್ಲಿ ರಾಯಭಾಗ ಶಿಶು ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕಾಂಬಳೆ, ಪುರಸಭೆ ಸದಸ್ಯ ರಾಜಶೇಖರ್ ನಾಯ್ಕ್, ಮುಗಳಖೋಡ ಪಟ್ಟಣದ ಅಂಗನವಾಡಿ ಮೇಲ್ವಿಚಾರಕಿ ಎಂಎಂ ಸೂರ್ಯವಂಶಿ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಕಟ್ಟಡಗಳು ಶಿಥಿಲಾವಸ್ಥೆಯನ್ನು ತಲುಪಿವೆ. ಇಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಇದ್ದು ಇಲ್ಲದಂತಾಗಿದೆ, ಸಾರ್ವಜನಿಕರ ಮಲಮೂತ್ರ ವಿಸರ್ಜನೆಯ ಕೇಂದ್ರಗಳಾಗಿವೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಳೆದ 10 ವರ್ಷಗಳಿಂದ ಯಾವುದೇ ಪ್ರಯೋಜನವಿಲ್ಲದೆ ಗಬ್ಬೆದ್ದು ನಾರುತ್ತಿರುವ ಸರ್ಕಾರಿ ಕಟ್ಟಡಗಳು ಮಲಮೂತ್ರ ವಿಸರ್ಜನೆಯ ಕೇಂದ್ರ ಸ್ಥಾನಗಳಾಗಿ ಮಾರ್ಪಟ್ಟಿವೆ. ರಾಯಬಾಗ ತಾಲೂಕಿನ ಮುಗಳಖೋಡು ಪಟ್ಟಣದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಆರೋಗ್ಯ ಇಲಾಖೆಯ ವತಿಯಿಂದ ನಿರ್ಮಾಣವಾಗಿರುವ ಆರೋಗ್ಯ ಉಪಕೇಂದ್ರ ಕಳೆದ 15 ವರ್ಷಗಳಿಂದ ಮಲಮೂತ್ರಗಳಿಂದ ಗಬ್ಬೆದ್ದು ನಾರುತ್ತಿದೆ. ಉಪಕೇಂದ್ರದ ಒಳಗಿದ್ದ ಎಲ್ಲ ದಾಖಲಾತಿಗಳು ಸುಟ್ಟು ಕರಕಲಾಗಿ ಹೋಗಿವೆ. ಇನ್ನು ಅದರ ಪಕ್ಕದಲ್ಲಿಯೇ ಇರುವ 20 ಪೈಸೆ ಆಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವು ಕೂಡ ಕಳೆದ 25 ವರ್ಷಗಳಿಂದ ಅನಾಥವಾಗಿ ನಿಂತುಕೊಂಡಿದೆ. ಕಟ್ಟಡದ ನೆತ್ತಿಯ ಮೇಲೆ ಆಲದ ಮರ ಬೆಳೆದು ನಿಂತುಕೊಂಡಿದೆ. ಹೇಳಲಾರದಷ್ಟು ಗಲೀಜು ನಿರ್ಮಾಣವಾಗಿದೆ. ಇವೆರಡರ ಕತೆ ಹೀಗಾದರೆ ಆರೋಗ್ಯ ಉಪಕೇಂದ್ರದ ಹಿಂಭಾಗದಲ್ಲಿರುವಂಥ BSNL ದೂರವಾಣಿ ಕೇಂದ್ರವು ಕೂಡ ಬಿಕೋ ಎನ್ನುತ್ತಿದೆ. ದೂರವಾಣಿ ಕೇಂದ್ರದ ಒಳಗಡೆ ಹಲವು ಮಷಿನ್ಗಳು ಪ್ರಯೋಜನವಿಲ್ಲದೆ ಸದ್ದು ಮಾಡುತ್ತಿವೆ. BSNL ಸಂಸ್ಥೆ ಖಾಸಗೀಕರಣವಾದಾಗಿನಿಂದ ಧೂಳು ಹಿಡಿದು ನಿಂತುಕೊಂಡಿದೆ. ಇನ್ನು ಕೇಂದ್ರ ಶಾಲೆಯ ಪಕ್ಕದಲ್ಲಿಯೇ ಸುಮಾರು 15 ವರ್ಷಗಳಿಂದ ದೈತ್ಯಾಕಾರದಲ್ಲಿ ತಲೆ ಎತ್ತಿ ನಿಂತಿರುವ ಶಿಕ್ಷಕರ ವಸತಿ ಗೃಹದ ಕತೆ ಹೇಳುವುದೇ ಬೇಡ. ನಿರ್ಮಾಣವಾದಾಗಿನಿಂದಲೂ ಅನೈತಿಕ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿದೆ. ಈ ಕಟ್ಟಡ ಇವತ್ತು ಮಲಮೂತ್ರ ವಿಸರ್ಜನೆಯ ಶೌಚಾಲಯವಾಗಿ ಪರಿಣಮಿಸಿಬಿಟ್ಟಿದೆ. 8 ಜನ ಶಿಕ್ಷಕರ ಕುಟುಂಬ ವಾಸವಾಗಿರಬೇಕಾಗಿದ್ದ ಈ ಕಟ್ಟಡದ ಕಥೆ ನಿಗೂಢವಾಗಿದೆ. ಈ ಕಟ್ಟಡ ಅಪೂರ್ಣವಾಗಿದ್ದಕ್ಕೆ, ಕೇಂದ್ರ ಶಾಲೆಯ ಸಿಬ್ಬಂದಿ ಈ ಕಟ್ಟಡವನ್ನು ಹ್ಯಾಂಡ್ ಓವರ್ ತೆಗೆದುಕೊಳ್ಳದೆ ಮೌನಕ್ಕೆ ಶರಣಾಗಿರುವುದೇಕೆ? ಇದು ಯಕ್ಷ ಪ್ರಶ್ನೆಯಾಗಿದೆ. ಏನೇ ಆಗಿರಲಿ, ಸಾರ್ವಜನಿಕ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತ ಆಗಬೇಕು ಅನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಸರ್ಕಾರ ಸಿದ್ಧ, ವಿಪಕ್ಷಗಳ ಪ್ರಶ್ನೆಗೆ ನಮ್ಮ ಹತ್ತಿರ ತಕ್ಕ ಉತ್ತರ ಇದೆ, ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಅಥಣಿ ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು, ಹಲವು ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಸಿಎಂ ಜೊತೆಗೆ ಪ್ರಸ್ತಾಪ ಮಾಡುತ್ತೇನೆ ಅಂದರು ಶಾಸಕ ಲಕ್ಷ್ಮಣ ಸವದಿ. ಬೆಳಗಾವಿಯಲ್ಲಿ ನಡೆಯಿತೊಂದು ಅಮಾನವೀಯ ಘಟನೆ, ಯುವಕ ಯುವತಿ ಓಡಿ ಹೋಗಿದ್ದಕ್ಕೆ ಯುವಕನ ತಾಯಿಗೆ ಥಳಿತ, 7 ಜನರನ್ನು ಬಂಧನ ಮಾಡಿದ್ದೇವೆ ಅಂದರು ಗೃಹ ಮಂತ್ರಿ ಪರಮೇಶ್ವರ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.